ओम शांति, ओम शांति, ओम शांति, ओम शांति। मेडिटेशन राजयोग शिबिरद परमात्मानुभव शिबिरक्के स्वागत। ನಾವೆಲ್ಲ ಆತ್ಮಗಳು, ನಮ್ಮ ತಂದೆ ಪರಮಾತ್ಮ. ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಪರಮಾತ್ಮನ ಸೈಜ್ ದೊಡ್ಡದಿದೆ, ಆತ್ಮಗಳ ಸೈಜ್ ಸಣ್ಣದಿದೆ. ಯಾವುದೇ ವಸ್ತುವಿನ ಸೈಜ್ ದೊಡ್ಡದು ಚಿಕ್ಕದು ಯಾವುದಕ್ಕಿರ್ತದಂದರೆ, ಭೌತಿಕ ಜಗತ್ತಿನಲ್ಲಿ ಭೌತಿಕ ಶೇಪ್, ಫಿಸಿಕಲ್ ಶೇಪ್ ಇದ್ದಾಗ ದೊಡ್ಡದು ಸಣ್ಣದು ದಪ್ಪಗೆ ತಳಗೆ ವಿ ಕ್ಯಾನ್ ಕಂಪೇರ್, ಹೋಲಿಕೆ ಮಾಡಬಹುದು ಒಂದು ವಸ್ತುವಿನಿಂದ ಇನ್ನೊಂದು ವಸ್ತು. ಆತ್ಮನೂ ಅಭೌತಿಕ ಶಕ್ತಿ, ಪರಮಾತ್ಮನ ಅಭೌತಿಕ ಶಕ್ತಿಯಾಗಿರುವ ಕಾರಣದಿಂದ ಇಲ್ಲಿ ನಾವು ಡಿಫರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಂಪೇರ್ ಅಂತೂ ಮೊದಲೇ ಮಾಡೋಕ್ಕಾಗಲ್ಲ ಆತ್ಮ ಸೈಜು ಪರಮಾತ್ಮನ ಸೈಜನ್ನು. ಯಾಕೆಂದರೆ ಬಿಂದು ಬಿಂದು ಹೈಟು ವೇಟು ಡೆಪ್ತು ಇರ್ತದ? ಆತ್ಮನ ಸೈಜ್ ಪರಮಾತ್ಮನ ಸೈಜ್ ಒಂದೇ. ರಿಲೇಶನ್ಶಿಪ್ ಏನು? ನಾವು ಆತ್ಮ ಸಂತಾನರು, ಪರಮಾತ್ಮ ನಮ್ಮ ತಂದೆ. ಅಂದ ತಕ್ಷಣ ನಾವು ಅವನ ಮಕ್ಕಳು ಅಂದರೆ ನಾವೇನು ಪರಮಾತ್ಮನಿಂದ ಸಿಡಿದು ಬಂದ ಕಿಡಿಗಳೇ? ಪರಮಾತ್ಮನಿಂದ ಹೊರಬಂದ ತುಣುಕುಗಳ ನಾವು ಆತ್ಮ ಬಿಂದುಗಳು? ಪರಮಾತ್ಮನಿಂದ ಸಿಡಿದು ಬಂದವರು ಆಗಿದ್ದೇ ಆಗಿದ್ರೆ ಪರಮಾತ್ಮನ ಒಳಗಿರುವ ಎಲ್ಲ ಗುಣಗಳು, ಶಾಂತಿ ಪ್ರೇಮ ಆನಂದ ಶಕ್ತಿ ಎಲ್ಲ ಆತ್ಮ ಜ್ಯೋತಿಗಳಲ್ಲೂ ಇರಬೇಕಿತ್ತಲ್ಲ. ಬೆಂಕಿ ದಗ 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 ಉರಿಯೋ ಬೆಂಕಿ, ಬೆಂಕಿ ಯಾವ ಪಾರ್ಟ್ ಮುಟ್ಟಿದ್ರು ಸುಡದೆ. ಐಸ್ ಐಸಿನ ಯಾವ ತುಣುಕನ್ನ ಯಾವ ಸೈಡನ್ನು ಮುಟ್ಟಿದ್ರು ಅದು ಐಸೇ, ಅದ್ರ ಗುಣ ಅದ್ರ ತುಂಬ ಇರ್ತದಲ್ಲ. ಅದರಿಂದ ಐಸ್ನಿಂದ ಬಂದಂತ ಒಂದು ತುಂಡಿರ್ಬೋದು, ಆ ತುಂಡು ತಣ್ಣಗೆ ಇರ್ತದೆ. ಐಸಿನ ಗುಣನೇ ಈ ತುಂಡಿಗೂ ಇರ್ತದೆ. ಹಾಗೆ ಜಗತ್ತಿನ ಸಕಲಾತ್ಮಗಳು ಶಾಂತಿ ಸಾಗರ ಆನಂದ ಸಾಗರ ದಯಾಸಾಗರ ಕರುಣಾಸಾಗರ ಆಗಿರ್ಬೇಕಿತ್ತಲ್ವಾ? ಆತ್ಮ ಬಿಂದುಗಳು ಪರಮಾತ್ಮನಿಂದ ಸಿಡಿದು ಬಂದಿದ್ರೆ ಹಾಗಾದ್ರೆ ನೀವು ಜಡ್ಜ್ ಮಾಡ್ರಿ, ಇವತ್ತಿನ ಜಗತ್ತಿನಲ್ಲಿರುವ ಪ್ರತಿ ಆತ್ಮಗಳಲ್ಲೂ ಶಾಂತಿ ಆನಂದ ಶಕ್ತಿ ಇದೆಯೋ, ಕಾಮ ಕ್ರೋಧ ಮೋಹ ಲೋಭ ಅಹಂಕಾರ ಇದೆಯೋ? ಅಂದಮೇಲೆ ಆತ್ಮಗಳು ಪರಮಾತ್ಮನ ತುಣುಕುಗಳಾಗಲು ಹೇಗೆ ಸಾಧ್ಯ? ಫಸ್ಟ್ ಆಫ್ ಆಲ್ ನಾವು ತಿಳಿದುಕೊಂಡಿದ್ದೀವಿ ಪರಮಾತ್ಮ ಅವಿಭಾಜ್ಯ ಅವಿಚ್ಛಿನ್ನ. ಅವನನ್ನು ಗರಗಸ ತಗೊಂಡು ಕಟ್ ಮಾಡೋಕ್ಕೂ ಸಾಧ್ಯ ಇಲ್ಲ, ಫೆವಿಕಾಲ್ ತಗೊಂಡು ಜಾಯಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಸತ್ತ ಮೇಲೆ ಪರಮಾತ್ಮನಲ್ಲಿ ಹೋಗಿ ಸೇರಿದರು, ಪರಮಾತ್ಮನಲ್ಲಿ ಹೋಗಿ ಸೇರಿದರು. ಸತ್ತವರೆಲ್ಲ ಹೋಗಿ ಪರಮಾತ್ಮನಲ್ಲಿ ಲೀನ್ ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಪರಮಾತ್ಮನ ಸೈಜ್ ದೊಡ್ಡದಾಗಬೇಕಿತ್ತಲ್ಲ. ನೀರಿನ ಮೇಲಿರುವ ಗುಳ್ಳೆ ಎದ್ದು ಬಂದು ಮತ್ತೆ ಪುನಃ ನೀರಿನಲ್ಲೇ ಸಮಾವೇಶ ಆಗುವಂತೆ ಆತ್ಮನು ಪರಮಾತ್ಮನಿಂದ ಹೊರಬಂದು ಪುನಃ ಪರಮಾತ್ಮನಲ್ಲೇ ಸಮಾವೇಶ ಆಗಿಬಿಟ್ಟಿದ್ರೆ ಇವತ್ತೆಷ್ಟು ಫಸ್ಟ್ ಕ್ಲಾಸ್ ಇರ್ತಿತ್ತು ಇವತ್ತು ಜಗತ್ತು. ಪ್ರತಿಯೊಬ್ಬೊಬ್ಬರು ಪರಮಾತ್ಮ ಸ್ವರೂಪಿಯಾಗಿ ಪರಮಾತ್ಮಂದೇ ಸಾಮ್ರಾಜ್ಯ, ಪರಮಾತ್ಮನ ಗುಣಗಳೇ ರಾಜ್ಯ ಆಳ್ತಿದ್ವು. ನಾವು ಆತ್ಮ, ಅವನ್ ಪರಮಾತ್ಮ. ಪರಮಾತ್ಮನ ಮಕ್ಕಳು ನಾವು. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ರಿ, ಲಾಜಿಕಲ್ ಆಗಿ ಯೋಚನೆ ಮಾಡ್ರಿ. ಒಂದು ವೇಳೆ ನಮಗೆ ಈ ಮಾತು ಸ್ವೀಕಾರ ಮಾಡ್ಲಿಕ್ಕೆ ಕಷ್ಟನೂ ಆಗಬಹುದು, ಯಾಕೆಂದ್ರೆ ಬಹಳ ದಿನಗಳಿಂದ ನಾವೇನೆಲ್ಲ ಕೇಳ್ಕೊಂಡು ಒಂದಿಷ್ಟು ಬುದ್ಧಿಯಲ್ಲಿ ಸ್ಟೋರ್ ಮಾಡಿಟ್ಕೊಂಡಿದ್ದೀವಿ. ಆ ಜ್ಞಾನದ ಆಧಾರದ ಮೇಲೆ ನಾವು ಈ ಸತ್ಯವನ್ನು ಕಂಪೇರ್ ಮಾಡ್ಲಿಕ್ಕೆ ಟ್ರೈ ಮಾಡಿದರೆ ಬಹಳ ಸಮಯ ಡಾರ್ಕ್ನೆಸ್ ಕತ್ತಲ್ದಾಗ ಇದ್ದು ಒಮ್ಮೆಕ್ಕೆ ಬೆಳಕು ಅಲ್ಲಿಗೆ ಬಂದುಬಿಟ್ರೆ ನಮ್ಮ ಐಸ್ ಏನಿದೆಯಲ್ಲ ಫಿಸಿಕಲಿ ಸೈಂಟಿಫಿಕಲಿ ಆ ಕತ್ತಲಿನಿಂದ ಬೆಳಕಿಗೆ ಬರೋಷ್ಟೊತ್ತಿಗೆ ಇಟ್ ಟೇಕ್ಸ್ ಫ್ಯೂ ಸೆಕೆಂಡ್ಸ್ ಟು ಅಡ್ಜಸ್ಟ್. ಹಾಗೆ ಜ್ಞಾನದ ಬೆಳಕು ಸಿಕ್ಕಾಗ ನಮ್ಮ ಹಳೆಯ ನಂಬಿಕೆಗಳನ್ನು
ಇದಕ್ಕೆ ಸ್ವೀಕಾರ ಮಾಡಲಿಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಆದ್ದರಿಂದ ನಾವೆಲ್ಲರೂ ಅವನ ಮಕ್ಕಳು. ಒಂದು ಕಡೆ ನಾವು ಕಿಡಿಗಳಲ್ಲ, ತುಂಡುಗಳಲ್ಲ, ಅವನಿಂದ ಹೊರಬಂದಿಲ್ಲ ಅಂತ ಅನಿಸ್ತಾ ಇದೆ ಈಗ ನಿಮಗೆ. ಮತ್ತೆ ಅವನ ಮಕ್ಕಳು ಯಾಕಪ್ಪ ನಾವು? ನೋಡಿ, ಮಹಾತ್ಮ ಗಾಂಧೀಜಿ ಅವ್ರಿಗೇನು ಹೆಸರು ಹೇಳ್ರಿ? ಎಸ್, ರಾಷ್ಟ್ರ ಬಾಪೂಜಿ, ಫಾದರ್ ಆಫ್ ಅವರ್ ನೇಷನ್. ಗಾಂಧೀಜಿ ಫಾದರ್ ನಾವೆಲ್ಲ ಚಿಲ್ಡ್ರನ್ ಅಂದ ತಕ್ಷಣ, ಹಂಗಾದ್ರೆ ನಾವೆಲ್ಲರೂ ಗಾಂಧೀಜಿಯಿಂದ ಹೊರಬಂದಂಥ ಮಕ್ಕಳೇ ಅಥವಾ ಗಾಂಧೀಜಿಯಿಂದ ಹೊರಬಂದ ತುಣುಕುಗಳೇ? ಗಾಂಧೀಜಿಯ ಬ್ಲಡ್ ರಿಲೇಟಿವ್ಸಾ? ಬಟ್ ಸ್ಟಿಲ್ ವಿ ಕಾಲ್ ಹಿಮ್ ಫಾದರ್ ಆಫ್ ಅವರ್ ನೇಷನ್. ಅವ್ರು ಮಾಡಿರುವ ಕರ್ತವ್ಯ, ಅವರಲ್ಲಿರುವ ಗುಣಗಳು, ಅವರು ಈ ದೇಶವನ್ನು ಪಿತೃಸ್ಥಾನದಲ್ಲಿ ಇದ್ದುಕೊಂಡು ಪ್ರೊಟೆಕ್ಟ್ ಮಾಡಿರೋದು, ನಮಗೆ ಪಿತೃಸ್ಥಾನದಲ್ಲಿದ್ದು ಲೈಫ್ ಗೈಡೆನ್ಸ್ ಕೊಟ್ಟಿದ್ದಾರೆ, ಆದ್ದರಿಂದ ನಾವು ತಂದೆ ಅಂತೀವಷ್ಟೇ. ಪರಮಾತ್ಮ ನಮಗೆ ತಂದೆ ಯಾಕೆ? ಪರಮಾತ್ಮ ತಾನು ಮಾಡಿರುವ ಕರ್ತವ್ಯದ ಪ್ರತೀಕವಾಗಿ ಅವನ ತಂದೆ. ಎಲ್ಲ ಆತ್ಮಗಳು ದುಃಖದಲ್ಲಿದ್ದಾಗ ಬಂದು ಸುಖವನ್ನು ಕೊಡುವವನು, ಕಷ್ಟದಲ್ಲಿದ್ದವರಿಗೆ ಬಿಡುಗಡೆ ನೀಡುವವನು. ಆತ್ಮಗಳು ನನ್ನ ಮಕ್ಕಳು ಅನ್ನುವಂಗೆ ಜೋಪಾನ ಮಾಡುವ ಕಾರಣ ಆ ಕರ್ತವ್ಯಕ್ಕೆ ಅವನಿಗೆ ತಂದೆ. ಇಲ್ದಿದ್ರೆ ಸ್ಪಿರಿಚುವಲ್ ಟ್ರುತ್ ಏನಂದ್ರೆ ಆತ್ಮನೇ ಬೇರೆ, ಪರಮಾತ್ಮನೇ ಬೇರೆ. ಆತ್ಮಗಳು ಸ್ವತಂತ್ರ, ಪರಮಾತ್ಮನು ಸ್ವತಂತ್ರ. ಆತ್ಮಗಳಿಗೆ ಇಂಡಿಪೆಂಡೆಂಟ್ ಪಾರ್ಟ್ ಇದೆ, ಪರಮಾತ್ಮನಿಗೂ ತನ್ನದೇ ಇಂಡಿಪೆಂಡೆಂಟ್ ಪಾರ್ಟ್ ಇದೆ. ಪರಮಾತ್ಮ ಅವನು ತನ್ನ ಕರ್ತವ್ಯಾನುಸಾರವಾಗಿ, ಕ್ವಾಲಿಫಿಕೇಶನ್ ಅನುಸಾರವಾಗಿ ಪರಮಾತ್ಮನಾದ. ಆಲ್ರೆಡಿ ನಿನ್ನೆ ಹೇಳಲಾಗಿದೆ, ಅಶರೀರಿ, ಅಜನ್ಮ, ಅಯೋನಿಜ, ಅಭೋಕ್ತ. ಆದರೆ ನಾವೆಲ್ಲ ಆತ್ಮಗಳೇನಾದ್ವಿ? ಶರೀರದಲ್ಲಿ ಬಂದ್ವಿ, ಜನ್ಮ ಪಡೆದ್ವಿ, ತಾಯಿಯ ಗರ್ಭದಲ್ಲಿ ಬಂದ ಯೋನಿಜರಾದ್ವಿ, ಕರ್ಮಗಳನ್ನು ಭೋಗಿಸ್ತೀವಿ. ನಾವು ಆತ್ಮಗಳು ಪರಮಾತ್ಮನಿಗೆ ಮಕ್ಕಳು ಅನ್ನೋದು ಭಗವದ್ಗೀತೆ ಸಾರಿ ಸಾರಿ ಹೇಳ್ತದೆ. ಜ್ಯೋತಿ ಶಾಮಪ್ಪಿತ ಜ್ಯೋತಿಹಿ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಿ ಸರ್ವಸ್ಯ ವಿಷ್ಠಿತಂ. ಜ್ಯೋತಿ ಶಾಮಪ್ಪಿತ ಜ್ಯೋತಿ ಅಂದರೆ ಜ್ಯೋತಿಗಳಿಗೆ ಜ್ಯೋತಿ, ಪರಂಜ್ಯೋತಿ ಅವನು, ಲೈಟ್ ಆಫ್ ಆಲ್ ಲೈಟ್ಸ್. ಆ ಪರಮಾತ್ಮನನ್ನು ಜ್ಞಾನದಿಂದಲೇ ತಿಳಿದುಕೊಳ್ಳಬೇಕು, ಜ್ಞಾನದಿಂದಲೇ ನೋಡಬೇಕು, ಜ್ಞಾನದಿಂದಲೇ ಅರಿಯಲ್ಪಡುವನು. ಯಾರು ಮನಸ್ಸಿನಲ್ಲಿ ಅವನನ್ನು ನೆನಪು ಮಾಡುತ್ತಾರೋ ಅಲ್ಲಿ ಪರಮಾತ್ಮನ ಸ್ಮೃತಿ ನೆಲೆಸುವುದು. ಆ ಜ್ಯೋತಿ ಸ್ವರೂಪ ಪರಮಾತ್ಮನನ್ನು ಅರಿಯದೆ ನಾವೆಲ್ಲ ಆತ್ಮಗಳು ತಾಯಿಯ ಗರ್ಭದಲ್ಲಿ ಪ್ರವೇಶ ಮಾಡಿದೆವು, ಅನೇಕ ಕರ್ಮಗಳನ್ನು ಮಾಡ್ತಾ ಬಂದ್ವಿ. ನಮ್ಮ ನಮ್ಮ ಕರ್ತವ್ಯಕ್ಕೆ ಅನುಸಾರವಾಗಿ ನಮ್ಮಲ್ಲಿ ವಿಭಜನೆ ಬಂತು. ತಾವು ಆಲ್ರೆಡಿ ಪಾಠ ಕೇಳಿದಿರಿ, ಈ ದೇಹ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ, ಪ್ಲಸ್ ಆತ್ಮ, ನಾವೆಲ್ಲ ಜೀವಾತ್ಮರು. ಜೀವಾತ್ಮಗಳಲ್ಲಿ ಗ್ರೇಡೇಷನ್ಸ್ ಇದೆ. ಅಸುರಿ ಕರ್ಮಗಳನ್ನು ಮಾಡಿದರೆ ಕೊಲೆ, ದುಃಖ, ಮೋಸ, ಅವ್ರ ಪಾಪಾತ್ಮ. ದಾನ ಪುಣ್ಯಗಳನ್ನು ಮಾಡಿದ್ರು ಅವ್ರ ಪುಣ್ಯಾತ್ಮ. ಮಹಾನ್ ಕಾರ್ಯ ನಿಸ್ವಾರ್ಥವಾಗಿ ಮಾಡಿದ್ರು ಮಹಾತ್ಮ. ಧರ್ಮ ಸ್ಥಾಪನೆ ಮಾಡಿದರೆ ಧರ್ಮಾತ್ಮ. ದೈವಿ ಗುಣಗಳನ್ನು ಧರಿಸಿದರೆ ದೇವಾತ್ಮ. ಇವ್ರಿಗೆಲ್ಲ ಆ ಟೈಟಲ್ ಸಿಕ್ಕಿದ್ದು ಅವ್ರವ್ರ ಕರ್ತವ್ಯದ ಅನುಸಾರವಾಗಿ. ಪರಮಾತ್ಮನಿಗೂ ಪರಮಾತ್ಮ ಅಂತ ಟೈಟಲ್ ಸಿಕ್ಕಿರೋದು ಅವ್ರ ಕರ್ತವ್ಯದ ಅನುಸಾರವಾಗಿ. ಪರಮಾತ್ಮನಿಗಿಂತ ಶ್ರೇಷ್ಠ ಕರ್ಮ ಈ ಜಗತ್ತಿನಲ್ಲಿ ಯಾರು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಗರಿಷ್ಠಾದಿ ಗರಿಷ್ಠ ಅವನ್ ಸರ್ವಜ್ಞ. ಮನುಷ್ಯರು ಎಷ್ಟರ ಪಿ ಎಚ್ ಡಿಗಳನ್ನು ಮುಗಿಸ್ಕೊಂಡ್ರು ಅವ್ರು ಸರ್ವಜ್ಞ ಅಲ್ಲ, ಮನುಷ್ಯರ ಅಲ್ಪಜ್ಞರೇ. ಪರಮಾತ್ಮ ಸರ್ವಜ್ಞ, ಆದ್ರಿಂದ ಅವನ್ ಪರಮ. ಪಿತಾಹಮಸ್ಯ ಜಗತೋ ಮಾತಾ ದಾತಾ ಪಿತಾಮಹ.
वेद्यं पवित्रम ओंकारः ऋक्सामयजुरेवच परमात्मनु जगत्तिगे पितामह पितामह अंद्रे पितागळिगे पितागळिगे पिता माता जगत्तिगे माता अवने दाता अवनु ಎಲ್ಲ ಜ್ಞಾನವನ್ನು ತಿಳಿದುಕೊಂಡನು ವೇದ ಪುರಾಣ ಉಪನಿಷತ್ತು ಆದ್ರಿಂದ ಅವನು ಪರಮ ನಾವು ಜೀವಾತ್ಮಗಳಲ್ಲಿ ಕ್ಲಾಸಿಫಿಕೇಶನ್ಸ್ ಮಾಡ್ಬೋದು ಇವರು ಪಾಪಾತ್ಮ ಇವರು ಪಣ್ಣಾತ್ಮ ಇವರು ನೀಚಾತ್ಮ ಇವರು ಧರ್ಮಾತ್ಮ ಪರಮಾತ್ಮಗಳಲ್ಲಿ ಗ್ರೇಡೇಷನ್ಸ್ ಇಲ್ಲ ಇವರಿಷ್ಟು ಜನ ಪಾಪ ಪರಮಾತ್ಮಗಳು ಇವರಿಷ್ಟು ಜನ ಪುಣ್ಯ ಪರಮಾತ್ಮಗಳು ಅಂತಿಲ್ಲ ಯಾಕೆ ಹೇಳಿ ಫಸ್ಟ್ ಆಫ್ ಆಲ್ ಪರಮಾತ್ಮಗಳು ಅನೇಕ ಇಲ್ಲೇ ಇಲ್ಲ ಇರೋನೊಬ್ಬನೇ ಸೆಕೆಂಡ್ ಅವನಿ ಪಾಪ ದುಃಖ ಅಶಾಂತಿ ಕರ್ಗ ವಿಕರ್ಮಗಳನ್ನು ಅವನು ಮಾಡೋದೇ ಇಲ್ಲ ಪರಮಾತ್ಮನೊಬ್ಬನೇ ಜೀವಾತ್ಮಗಳನೇಕ ನಾವು ಜೀವಾತ್ಮಗಳೆಲ್ಲರೂ ಕಾಯಧಾರಿಗಳು ಜನನ ಮರಣ ಚಕ್ರದಲ್ಲಿ ಬರುವವರು ಹಿಂಸೆ ಅಹಿಂಸೆಯಲ್ಲಿ ಬರೋರು ಪರಮಾತ್ಮ ಏಕೈಕ ಅಕಾಯ ಅಶರೀರಿ ಜನನ ಮರಣ ಪಾಪ ಪುಣ್ಯದ ಚಕ್ರದಿಂದ ತೀತ ಪರಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪರಮಾತ್ಮ ಅವನೆಲ್ಲರಿಗಿಂತ ಶ್ರೇಷ್ಠ ಅವನ ಆದಿದೇವ ಅಜಂ ವಿಭುಂ ಅಂತಹ ಜ್ಯೋತಿ ಸ್ವರೂಪನನ್ನ ಭಗವದ್ಗೀತೆಯ ಅನೇಕ ಶ್ಲೋಕಗಳು ಪರಮಾತ್ಮನೊಬ್ಬನೇ ಅವನ ಜ್ಯೋತಿ ಸ್ವರೂಪ ಅವನ ಅಶರೀರಿ ಅನ್ನೋದನ್ನ ಸಾರಿ ಸಾರಿ ಹೇಳ್ತವೆ ಈಗ ಅವರ್ ನೆಕ್ಸ್ಟ್ ಕ್ವಶನ್ ಆತ್ಮ ಬೇರೆ ಪರಮಾತ್ಮ ಬೇರೆ ಅಂತ ಡಿಫ್ರೆನ್ಸ್ ಗೊತ್ತಾಯ್ತು ಆತ್ಮ ಬೇರೆ ಜೀವಾತ್ಮ ಬೇರೆ ಗೊತ್ತಾಯ್ತು ಈಗ ಅವನು ಪರಮಾತ್ಮ ಅಂದಮೇಲೆ ನಮ್ಮ ಭಕ್ತಿಯನ್ನ ಸಲ್ಲಿಸ್ಬೇಕಲ್ಲ ನಮ್ಮ ಭಕ್ತಿಯನ್ನ ಅವನು ಪ್ರತಿ ಸಲ್ಲಿಸುವುದು ಹೆಂಗೆ ಪೂಜೆ ಮಾಡ್ಬೇಕು ಕೃಷ್ಣನನ್ನ ಪೂಜೆ ಮಾಡೋದು ಬಹಳ ಈಸಿ ಕೊಳಲ್ ಹಿಡ್ಕೊಂಡು ನವಿಲ್ಗರ್ ಹಿಡ್ಕೊಂಡು ನಿಂತ ಒಂದು ಕೃಷ್ಣನನ್ನು ತೋರಿಸ್ಬಿಟ್ರೆ ಸುತ್ತ ನಾಲ್ಕು ಗೋಗಳನ್ನು ತೋರಿಸ್ಬಿಟ್ರೆ ಇವನು ಶ್ರೀಕೃಷ್ಣ ಗೊತ್ತಾಗ್ಬಿಡ್ತು ಬಿಲ್ಲು ಬಾಣ ಹಿಡ್ಕೊಂಡು ಹೊಂಟನಪ್ಪ ಜೊತೆಗೆ ಸೀತೆ ಲಕ್ಷ್ಮಣ ಇದ್ದಾರೆ ಗೊತ್ತಾಗ್ಬಿಡ್ತು ಇವನು ಶ್ರೀರಾಮ ದೇಹಧಾರಿಗಳನ್ನು ಪೂಜಿಸುವುದು ಚಿತ್ರಿಸುವುದು ಫೋಟೋ ಮಾಡುವುದು ಬಹಳ ಸುಲಭ ಈಸಿಯಾಗಿ ಅವ್ರಿಗೆ ಹೂವು ಹಾರ ಹಾಕಿ ಗೌರವಿಸ್ಬೋದು ಈಗ ನನಗೆ ಡೈರೆಕ್ಟ್ ಪರಮಾತ್ಮನಿಗೆ ನನ್ನ ಪೂಜೆ ಸಲ್ಲಿಸ್ಬೇಕು ನೋಡಿದ್ರೆ ಒಂದು ಪಾಯಿಂಟ್ ಆಫ್ ಲೈಟ್ ಪಾಯಿಂಟ್ ಆಫ್ ಲೈಟಿಗೆ ಹೆಂಗೆ ಪೂಜೆ ಸಲ್ಲಿಸೋದು ಅನ್ನ ಹೆಂಗೆ ಮೂರ್ತಿಯಲ್ಲಿ ಶೇಪ್ ಔಟ್ ಮಾಡೋದು ಆ ಪಾಯಿಂಟನ್ನು ಫೋಟೋದಲ್ಲಿ ಹೆಂಗೆ ಬರೆಯೋದು ನಮ್ಮ ಹಿರಿಯರು ಅದಕ್ಕೆ ಯಾವ ಸಿಸ್ಟಮ್ ಮಾಡಿದರು ಎನ್ನೋದ್ರ ಬಗ್ಗೆ ನಾಳೆ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ ವೆರಿ ಇಂಪಾರ್ಟೆಂಟ್ ಪರಮಾತ್ಮನ ರೆಸ್ಯೂಮ್ನಲ್ಲಿ ಪರಮಾತ್ಮನ ಹೆಸರು ಫಸ್ಟ್ ಪಾಯಿಂಟ್ ಅವನ ನಾಮ ಏನು ಅವನನ್ನು ಪೂಜಿಸುವುದು ಹೇಗೆ ಮುಂದೆ ತಿಳಿದುಕೊಳ್ಳೋಣ ಅಚ್ಛಾ ಓಂ ಶಾಂತಿ ನೇರವಾಗಿ ಕೂತ್ಕೊಳ್ಳೋಣ ಮೆಡಿಟೇಷನ್ ಮಾಡೋಣ ಆತ್ಮಜ್ಯೋತಿ ಭ್ರೂಮಧ್ಯದಲ್ಲಿ ಮಿನುಗುವ ಶಾಶ್ವತ ಬೆಳಕು ಸಮರ್ಥ ಜ್ಯೋತಿ ಪಾವನ ಪ್ರಭೆ ದಿವ್ಯ ಜ್ಯೋತಿ ನಾನು ಅಖಂಡ ಪ್ರಕಾಶ ನನಾತ್ಮ ಜ್ಯೋತಿ ಪರಮಾತ್ಮನ ಸಂತಾನ ನಾನಾತ್ಮನ ಎಕ್ಸಿಸ್ಟೆನ್ಸ್ ಅನಾದಿ ಹಿಂದೆಂದೆಂದಿಗೂ ಇತ್ತು ಮುಂದೆಂದೆಂದಿಗೂ ಇರುವುದು ಪರಮಾತ್ಮನು ಅನಾದಿ ಎಟರ್ನಲ್ ಹಿಂದೆಂದೂ ಇದ್ದು ಮುಂದೆಂದೆನವರೆಗೂ ಇರುವವನೇ ಆತ್ಮಜ್ಯೋತಿ ಸ್ವಪ್ರಕಾಶಮಯ ಬಿಂದು ದೇಹ ಎನ್ನುವ ದೇಗುಲದಲ್ಲಿ ನಾನು ಚೈತನ್ಯ ಮೂರ್ತಿ
ದೇಹ ಎನ್ನುವ ದೇಗುಲದಲ್ಲಿ, ಭ್ರುಕುಟಿ ಎನ್ನುವ ಗರ್ಭಗುಡಿಯಲ್ಲಿ ನಾನು ಪವಿತ್ರ ಮೂರ್ತಿ, ಶಾಂತ ಸ್ವರೂಪ ಮೂರ್ತಿ, ಬೇಹದ್ ಸಂತುಷ್ಟ ಮೂರ್ತಿ, ಹಸನ್ಮುಖಿ ಮೂರ್ತಿ, ಪಾವನ ಮೂರ್ತಿ, ನನಾತ್ಮ ಜ್ಯೋತಿ ದೇಹದೊಳಗಿದ್ದರೂ ದೇಹಕ್ಕೆ ಅಂಟಿಕೊಳ್ಳದೇ ಇರುವ ಸ್ವಚ್ಛ ಜ್ಯೋತಿ, ಸರ್ವ ಇಂದ್ರಿಯಗಳ ಮೂಲಕ ಶ್ರೇಷ್ಠ ಕರ್ಮಗಳನ್ನೇ ಮಾಡುವ ನಾನಾತ್ಮ ಸ್ವಚ್ಛ ಜ್ಯೋತಿ, ಸರ್ವಾತ್ಮಗಳ ಪ್ರತಿ ಶುಭವನ್ನೇ ಹಾರೈಸುವ ಶುದ್ಧ ಶುಭ್ರ ಜ್ಯೋತಿ, ನಾನಾತ್ಮ ಪರಮಾತ್ಮನ ಸಂತಾನ, ಪರಮಾತ್ಮ ಜ್ಯೋತಿ ಸ್ವರೂಪ, ಪರಮಾತ್ಮ ಬಿಂದು ಸ್ವರೂಪ, ಬುದ್ಧಿ ಎನ್ನುವ ನೇತ್ರದಿಂದ ಪರಮಾತ್ಮನನ್ನು ನೋಡುತ್ತಿರುವೆ, ಪರಮಾತ್ಮ ಶಾಂತಿಯ ಸಾಗರ, ಪರಮಾತ್ಮ ಪವಿತ್ರತೆಯ ಸಾಗರ, ಪರಮಾತ್ಮ ಪರಮಾನಂದ ಜ್ಯೋತಿ, ನಿಶ್ಚಿಂತ ಜ್ಯೋತಿ ಪರಮಾತ್ಮ, ಜ್ಞಾನದ ಸಾಗರ ತಂದೆ, ಪರಮಾತ್ಮನ ಜ್ಞಾನಧಾರೆ ನನ್ನ ಮೇಲೆ ಸುರಿಯುತ್ತಿದೆ, ಕತ್ತಲು ದೂರಾಗಿ ನಾನು ಆತ್ಮ ಜ್ಞಾನ ಸಂಪನ್ನ ಬೆಳಕು ರೂಪವಾಗುತ್ತಿರುವೆ, ಈಶ್ವರನ ಧಾರಾಕಾರದ ಜ್ಞಾನ ನನ್ನ ಅಂತರಂಗದಲ್ಲಿ ಸಮಾವೇಶಗೊಂಡಿದೆ, ನನ್ನ ಜ್ಞಾನ ಸಂಪನ್ನ ಜ್ಯೋತಿ, ಜ್ಞಾನ ಭಂಡಾರ ನಾನು, ನನ್ನಿಂದಿರುವ ಜ್ಞಾನ ಅನೇಕ ಆತ್ಮಗಳಿಗೆ ಹಂಚುತ್ತಿರುವೆ, ಜಗತ್ತಿನ ಕತ್ತಲೆಲ್ಲ ದೂರವಾಗಿ ಅಜ್ಞಾನ ಮೌಢ್ಯತೆ ದೇಹಾಭಿಮಾನ ದೂರಾಗಿ ಎಲ್ಲ ಆತ್ಮಗಳು ಜ್ಞಾನದಲ್ಲಿ ಬಲಶಾಲಿಗಳು ವಿವೇಕಶಾಲಿಗಳಾಗಲಿ, ಜ್ಞಾನಸಾಗರನ ಜ್ಞಾನದ ಕಿರಣಗಳು ನನ್ನ ಅಂತರಂಗದಲ್ಲಿ ಸಮಾವೇಶಗೊಳ್ಳುತ್ತಿದೆ, ಜ್ಞಾನ ಸಂಪನ್ನ ಪ್ರಬುದ್ಧ ಜ್ಯೋತಿ, ಜ್ಞಾನದ ಕಿರಣಗಳನ್ನು ಪಡೆದು ಸಮಾಧಾನ ಚಿತ್ತ ಜ್ಯೋತಿಯಾಗುತ್ತಿರುವೆ, ನಾನಾತ್ಮ ಜ್ಞಾನ ಸಂಪನ್ನ, ಪರಮಾತ್ಮನ ಜ್ಞಾನ ಭಂಡಾರವನ್ನು ಪಡೆದು ಸರ್ವಾತ್ಮಗಳಿಗೂ ಆತ್ಮಜ್ಞಾನ ಪರಮಾತ್ಮ ಜ್ಞಾನವನ್ನು ನೀಡಿ ಎಲ್ಲರೊಳಗೂ ಸಂತೋಷವನ್ನು ಹಂಚುತ್ತಿರುವೆ, ನಾನೇ ದೇಹ ಎನ್ನುವ ಅಜ್ಞಾನದ ಕತ್ತಲು ದೂರಾಗಿದೆ, ನಾನು ಆತ್ಮ ಎನ್ನುವುದು ರಿಯಲೈಸ್ ಆಗಿದೆ, ನಾನು ಆತ್ಮನೇ ಪರಮಾತ್ಮ ಎನ್ನುವ ಅಜ್ಞಾನ ಅವಿವೇಕತನ ಕರಗಿ ಹೋಗಿದೆ, ನಾನು ಪರಮಾತ್ಮನ ಸಂತಾನ, ಪರಮಾತ್ಮ ಸರ್ವಶ್ರೇಷ್ಠ ಎನ್ನುವ ಅರಿವು ಜಾಗೃತಿಯಾಗಿದೆ, ನಾನು ಹೆಂಗೆ ಆತ್ಮನೋ ಜಗತ್ತಿನೆಲ್ಲ ಆತ್ಮಗಳು ಬಿಂದು ಸ್ವರೂಪರೇ, ನಾನು ಹೇಗೆ ಪರಮಾತ್ಮನ ಸಂತಾನನೋ ಹಾಗೆ ಜಗತ್ತಿನೆಲ್ಲ ಆತ್ಮಗಳು ಪರಮಾತ್ಮನ ಸಂತಾನರು,
ನಾವೆಲ್ಲರೂ ಪರಸ್ಪರ ಸಹೋದರ ಸಹೋದರರು, ಒಬ್ಬ ತಂದೆಯ ಸಂತಾನರು. ಸರ್ವರನ್ನ ಸಹೋದರತ್ವದ ಆತ್ಮಿಕ ದೃಷ್ಟಿಯಿಂದ ನೋಡುವ ಪವಿತ್ರ ಚ್ಯುತಿ ನಾನು. ನಾಳೆ ಬರುವವರೆಗೂ ಇದೇ ಪ್ರಾಕ್ಟೀಸ್ ಮಾಡೋಣ. ಯಾರ ಜೊತೆಗೆ ಮಾತಾಡುವಾಗ ಇವ್ರು ನನ್ನ ಸಹೋದರಾತ್ಮ, ಇವ್ರು ನನ್ನ ಸಹೋದರಾತ್ಮ ಎನ್ನುವುದನ್ನು ಪ್ರಾಕ್ಟೀಸ್ ಮಾಡೋಣ. ಓಂ ಶಾಂತಿ. ಓಂ ಶಾಂತಿ.